ನಮಸ್ಕಾರ ಪ್ರಿಯ ವೀಕ್ಷಕರ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನಾನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2024 ಇಸ್ವಿಯ ನೂತನ ವರ್ಷವಾದಂತಹ ಹೊಸ ವರ್ಷದ ಈ ಒಂದು ವರ್ಷ ಭವಿಷ್ಯ ಅನ್ನೋದು ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಆಂಗ್ಲ ಕ್ಯಾಲೆಂಡರ್ ಪ್ರಕಾರವಾದಂತಹ ನೂತನ ವರ್ಷ 2024 ಜನವರಿಯಿಂದ ಡಿಸೆಂಬರ್ವರೆಗೂ ಕೂಡ ಯಾವ ಯಾವ ರಾಶಿಯವರಿಗೆ ಯಾವ್ದಾದಂಥ ಅನುಕೂಲಕರವಾಗಿದೆಯಾ ಅಥವಾ ಅನಾನುಕೂಲಕರವಾಗಿದೆಯಾ, ಆಯಾ ರಾಶಿಗಳ ಅನುಗುಣವಾಗಿ ಆದಾಯ ವ್ಯಯ ರಾಜ್ಯ ಪೂಜಾ ಅವಮಾನ ಹೇಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾವು ಕೊನೆಯ ರಾಶಿಯಾಗಿರುವಂತಹ ಮೀನ ರಾಶಿಯವ್ರಿಗೆ ಹೇಗಿದೆ ಅನ್ನೋದನ್ನು ತಿಳಿಯೋದಾದರೆ, ಮೀನ ರಾಶಿಯವ್ರಿಗೆ 2024 ಒಂದು ನೂತನ ವರ್ಷ ಅನ್ನುವಂಥದ್ದು ಹೇಗಿದೆ ಅನ್ನೋದನ್ನು ತಿಳಿಯೋದಾದರೆ, ಅವರ ಆದಾಯ ವ್ಯಯವನ್ನು ನಾವು ನೋಡುವಂಥದ್ದಾಗುತ್ತೆ. ಹಾಗೆಯೇ ಈ ಮೀನರಾಶಿಯಲ್ಲಿ ಜನಿಸಿದಂಥವ್ರು ಯಾವ್ಯಾವ ನಕ್ಷತ್ರದವರಾಗಿರ್ತಾರೆ ಅನ್ನೋದರೆ, ಮೀನ ರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳು ಪೂರ್ವ ಭಾದ್ರದ 4 ಉತ್ತರ ಭಾದ್ರದ 1, 2, 3, 4 ಪಾದಗಳು, ಹಾಗೆಯೇ ರೇವತಿ ನಕ್ಷತ್ರದ 4 ಪಾದಗಳಲ್ಲಿ ಜನಿಸಿದಂತಹವರು ಮೀನರಾಶಿಗೆ ಸೇರ್ತಾರೆ. ಈ 12 ರಾಶಿಗಳಲ್ಲಿ ಮೀನರಾಶಿಯೇ ಕೊನೆಯ ರಾಶಿ. ಹಾಗೆಯೇ ಈ ರಾಶಿಯ ಅಧಿಪತಿ ಗುರು ಅಂದರೆ ದೇವಗುರುವಾಗಿರುವಂತಹ ಬೃಹಸ್ಪತಿ. ಹೌದು, ಈ ರಾಶಿಯವರಿಗೆ ಈ ವರ್ಷ ಹೇಗಿದೆ ಆದಾಯ ವ್ಯಯ ಅನ್ನೋದನ್ನು ನೋಡಿದ್ರೆ, ಆದಾಯ 11, ವ್ಯಯ 5, ರಾಜ್ಯ ಪೂಜ್ಯ 3, ಅವಮಾನ 3. ಆದಾಯ ಅನ್ನುವಂಥದ್ದು ಬಹಳ ಚೆನ್ನಾಗಿದೆ, ಅದ್ಭುತವಾಗಿದೆ. ಹೆಚ್ಚಿನ ಮಟ್ಟದಲ್ಲಿ ಧನ ಸಂಪಾದನೆಯನ್ನು ಮಾಡ್ತಾರೆ, ಅದರಲ್ಲಿ ಸ್ವಲ್ಪ ಖರ್ಚುಗಳನ್ನು ಕೂಡ ಮಾಡ್ತಾರೆ, ಸ್ವಲ್ಪ ಹಣವನ್ನು ಉಳಿತಾಯವನ್ನು ಕೂಡ ಮಾಡ್ತಾರೆ. ಗತ ಸಂವತ್ಸರಕ್ಕೆ ಹೋಲಿಸಿದ್ದೇ ಆದರೆ ಮೀನರಾಶಿಯವ್ರಿಗೆ ಆದಾಯ ಅನ್ನೋದು ಬಹಳ ಚೆನ್ನಾಗಿದೆ. 2024 ಬಹಳ ಅದ್ಭುತವಾಗಿದೆ. ಈ ವರ್ಷದ ಆರಂಭದಲ್ಲಿ ಜನವರಿಯಿಂದ ಏಪ್ರಿಲ್ 30 ಕೂಡ ರಾಶಿಯಾಧಿಪತಿಯಾದಂತಹ ಗುರು ಎರಡನೆಯ ಮನೆಯಲ್ಲಿರ್ತಾನೆ. ಎರಡನೆಯ ಮನೆಯಲ್ಲಿರೋದ್ರಿಂದಾಗಿ ದೇವಗುರುವಾದಂತಹ ಬೃಹಸ್ಪತಿಯು ಈ ಒಂದು ದೇವಗುರು ಬೃಹಸ್ಪತಿಯ ಪ್ರೋತ್ಸಾಹದಿಂದ ಆರ್ಥಿಕವಾದಂತಹ ವಿಚಾರದಲ್ಲಿ ಬಹಳ ಶುಭಪ್ರದವಾಗಿರುವಂಥದ್ದಾಗಿದೆ. ಏನೋ ಅಷ್ಟೇ ಅಲ್ಲದೆ ಮೀನರಾಶಿಯವ್ರಿಗೆ ಸಂಪಾದನೆ ಅನ್ನುವಂಥದ್ದು ಪ್ರತಿಷ್ಠಿತವಾದಂತಹ ಆದಾಯವನ್ನು ಹೆಚ್ಚಿಸ್ತಾ ಹೋಗ್ತದೆ. ಈ ರೀತಿಯಾಗಿ ಪ್ರತಿಷ್ಠಿತವಾದಂತಹ ಆದಾಯವನ್ನು ಹೆಚ್ಚಿಸ್ತದೆ. ಆಕಸ್ಮಿಕವಾದಂತಹ ಧನಪ್ರವಾಹ ಅನ್ನುವಂಥದ್ದಾಗ್ತದೆ ಈ ಒಂದು ಮೀನರಾಶಿಯವ್ರಿಗೆ. ದೀರ್ಘಕಾಲದಿಂದ ಇದ್ದಂತಹ ಪೆಂಡಿಂಗ್ ಕೆಲಸಗಳೇನಿದೆಯಲ್ಲ, ಆ ಎಲ್ಲ ಕೆಲಸಗಳು ಪೂರ್ತಿ ಆಗ್ತದೆ ಮೀನರಾಶಿಯಲ್ಲಿರುವಂಥವ್ರಿಗೆ ಈ ಒಂದು ವರ್ಷದ ಆರಂಭದಲ್ಲಿ. ಉದ್ಯೋಗ, ವ್ಯಾಪಾರ, ಈ ಉದ್ಯೋಗ ಮಾಡುವಂಥವ್ರಿಗೆ, ವ್ಯಾಪಾರ ಮಾಡುವಂಥವ್ರಿಗೆ, ಕಾರ್ಯಾಲಯಗಳಲ್ಲಿ ಅವರು ಮಾಡುವಂತಹ ಸ್ಥಳದಲ್ಲಿ ಗೌರವ ಮರ್ಯಾದೆಗಳನ್ನು ಪಡ್ಕೊಳ್ತಾರೆ. ಮೊದಲನೆಯ ಭಾಗದಲ್ಲಿ ಅಂದರೆ ಜನವರಿ 1 ಈ ಒಂದು ಏಪ್ರಿಲ್ 30 ಈ ವರ್ಷದ ಮೊದಲಾರ್ಥದಲ್ಲೇ, ಮೊದಲನೆಯ ಭಾಗದಲ್ಲಿಯೇ ಬಹಳ ಅದ್ಭುತವಾಗಿ ಇರತದಂಥ ಗೌರವ ಮರ್ಯಾದೆಗಳನ್ನು ಪಡ್ಕೊಳ್ತಾರೆ. ಇನ್ನು ಎರಡನೇ ಭಾಗದಲ್ಲೂ ಕೂಡ ಚೆನ್ನಾಗಿದೆ, ಅಂದರೆ ರಾಹುಕೇತು ಗ್ರಹಗಳ ಪ್ರಭಾವದಿಂದ ಮಧ್ಯಮದಲ್ಲಿ ಆಕಸ್ಮಿಕ ನಷ್ಟಗಳಾಗ್ತವೆ ಹೊರತಾಗಿ ಎರಡನೆಯ ಭಾಗದಲ್ಲೂ ಕೂಡ ಬಹಳ ಅದ್ಭುತವಾಗಿರುವಂಥದ್ದು ಮೀನರಾಶಿಯವರಿಗೆ. 2024 ಮೇ 1 ಗುರು ಮೇಷರಾಶಿಯಿಂದ ಮೂರನೇ ಮನೆಯಾಗಿರುವಂತಹ, ನಿಮ್ಮ ಮನೆಯಿಂದ ಮೂರನೇ ಮನೆಯಾಗಿರುವಂತಹ ವೃಷಭ ರಾಶಿಗೆ ಹೋಗ್ತಾನೆ. ಈ ಸಮಯದಲ್ಲೂ ಕೂಡ ಆರ್ಥಿಕವಾದಂತಹ ಪರಿಸ್ಥಿತಿ ಅನ್ನೋದು ಬಹಳ ಚೆನ್ನಾಗಿರ್ತದೆ. ಉದ್ಯೋಗ ಮಾಡುವವರಿಗೆ, ವ್ಯಾಪಾರಿಗಳಿಗೆ ಒಳ್ಳೆಯ ಫಲವನ್ನು ನೀಡ್ತಾನೆ ಗುರುವು. ವ್ಯಾಪಾರಿಗಳಿಗೆ ಈ ವರ್ಷ ಕೆಲವು ಬಲವಾದಂತಹ ಆರ್ಥಿಕ ಬಲವನ್ನು ಪಡ್ಕೊಳ್ಳುವಂಥ ಅವಕಾಶಗಳು, ಭಾರಿ ಲಾಭ ಅಂತಲೇ ಹೇಳ್ಬೋದು. ಅಂದರೆ ಈ ರೀತಿಯಾದಂತಹ ಭಾರಿ ಆರ್ಥಿಕ ಲಾಭವನ್ನು ಪಡ್ಕೊಳ್ಳುವಂತಹ, ಹೆಚ್ಚು ಮಟ್ಟದಲ್ಲಿ ಧನ ಸಂಪಾದನೆ ಮಾಡ್ತೀರಿ, ವ್ಯಾಪಾರಿಗಳಿಗೆ ಈ ಸಮಯ ಬಹಳ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬಹುದು. 2024 ಈ ಸಂವತ್ಸರದಲ್ಲಿ ವಿದೇಶಕ್ಕೆ ಹೋಗುವಂಥ ಅವಕಾಶಗಳನ್ನು ಪಡ್ಕೊಳ್ತೀರಿ. ವಿದ್ಯಾರ್ಥಿಗಳೇ ಆಗಿರಬಹುದು ಅಥವಾ ಉದ್ಯೋಗ ಪರವಾಗಿರಬಹುದು, ವಿದೇಶಕ್ಕೆ ಹೋಗುವಂಥ ಪ್ರಯಾಣ ಮಾಡುವಂಥ ಅವಕಾಶಗಳಿದೆ. ಶನಿ 12 ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದಾಗಿ ಕುಂಭರಾಶಿಯಲ್ಲಿ ವಿದೇಶದಲ್ಲಿರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ದ್ರವ್ಯ ಪ್ರಯೋಜನಗಳಾಗುವಂತಹದ್ದು, ದ್ರವ್ಯದ ಪ್ರಯೋಜನಗಳಾಗುವಂಥದ್ದು ಚೆನ್ನಾಗಿದೆ. ಹಾಗೆಯೇ ಹಣಕಾಸಿನ ಸಂಪಾದನೆ ಮಾಡುವಂತಹದ್ರಲ್ಲಿ ಮೀನರಾಶಿಯವ್ರಿಗೆ ಈ ವರ್ಷ ಕೈಯಲ್ಲಿ ಹೆಚ್ಚು ಹಣ ಇರ್ತದೆ, ಆದರೆ ಆರೋಗ್ಯಪರವಾಗಿ ಮಾನಸಿಕವಾದಂತಹ ಒತ್ತಡ ಅನ್ನೋದು ಹೆಚ್ಚಾಗಿರ್ತದೆ. ಆದಾಯ ಏನೋ ಚೆನ್ನಾಗಿದೆ, ಹಣಕಾಸಿನ ಸಂಪಾದನೆ ಮಾಡಿದ್ರೆ ಅಷ್ಟೇ ಸಾಕ, ಆರೋಗ್ಯ ನೆಮ್ಮದಿ ಅನ್ನುವಂಥದ್ದು ಬೇಡವಾ, ಆ ಪರವಾಗಿ ನೋಡ್ಕೊಂಡಿದ್ದೆ ಆದರೆ ಸ್ವಲ್ಪ ಮಾನಸಿಕವಾದಂತಹ ಒತ್ತಡವನ್ನು ಹೆಚ್ಚಿಸ್ಕೊಳ್ತೀರಿ. 70% ಅನುಕೂಲಕರವಾದಂತಹ ಫಲ ಇದ್ದರೆ 30% ಪ್ರತಿಕೂಲಕರವಾದಂತಹ ಫಲವನ್ನು ಈ ವರ್ಷ ನೋಡ್ತೀರಿ. 100% ಯಾರಿಗೂ ಕೂಡ
ಫಲ ಅನ್ನುವಂಥದ್ದು ಇರೋದಿಲ್ಲ, ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೇನೆ ಅಲ್ವಾ ಎಲ್ಲ ಆಗುವಂಥದ್ದು. ಹಾಗಾಗಿ 30% ಯಾಕೆ ಅನ್ನೋದ್ರೆ ರಾಹು ಕೇತುಗಳ ಪ್ರಭಾವ, ಹಾಗೆಯೇ ಕೆಲವು ಗ್ರಹಗಳ ಹಿಮ್ಮುಖ ಚಲನೆ, ಬುಧ ಹಾಗೂ ಶುಕ್ರರ ಹಿಮ್ಮುಖ ಬುಧ ಹಾಗೂ ಶನಿಯ ಹಿಮ್ಮುಖ ಚಲನೆಯಿಂದಲೂ ಕೂಡ ನಿಮಗೆ ಆಗುವಂಥದ್ದು ಆರೋಗ್ಯಪರವಾಗಿ ಕೆಲವು ಸಮಸ್ಯೆಗಳು ಬರುವಂಥದ್ದು. ಆದರೆ ಈ ಸಂವತ್ಸರದ ಆರಂಭದಲ್ಲಿ ನಿಮ್ಮ ಆರೋಗ್ಯ ಕೂಡ ಅನುಕೂಲಕರವಾಗಿರುವಂತಹ ರೀತಿಯಾಗಿ ನೀವು ನೋಡ್ಬೋದು. ಇನ್ನು ಎರಡನೇ ಭಾಗ ಅನ್ನೋದು ಕೂಡ ಚೆನ್ನಾಗಿದೆ, ಆದರೆ ಮಧ್ಯ ಮಧ್ಯದಲ್ಲಿ ಅಕಸ್ಮಾತ್ ಆದಂತಹ ಸಮಸ್ಯೆಗಳು ಬರುವಂಥದ್ದು. ಹಾಗಾಗಿ ಮೀನರಾಶಿಯಲ್ಲಿ ಜನಿಸಿದಂತಹವರಿಗೆ ಯಾವಾಗಲೂ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ, ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿನ ವಹಿಸಬೇಕಾಗುತ್ತೆ. ಅಂದರೆ ನಿಮಗೆ ಪ್ರಾಣಹಾನಿ ಆಗುವಂತಹ ಯಾವುದೇ ಕಾಯಿಲೆಗಳು ರೋಗ ರುಜಿನಗಳು ಬರುತ್ತೆ ಅಂತ ಅಲ್ಲ, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು. ಹಾಗಾಗಿ ಸ್ವಲ್ಪ ನೀವು ಜಾಗೃತೆಯನ್ನು ವಹಿಸುವಂಥದ್ದು ಒಳ್ಳೆಯದಾಗಿರುತ್ತೆ. ಒಟ್ಟಾರೆಯಾಗಿ ಆರ್ಥಿಕವಾಗಿ ಶ್ರಮದಿಂದ ಆಲೋಚನೆ ಮಾಡ್ತೀರಿ, ಶ್ರಮದಿಂದ ನೀವೆಲ್ಲ ದುಡಿತೀರಿ. ಆರ್ಥಿಕವಾಗಿ ಬಲ ಆಗಬೇಕು ಅಂದರೆ ನಿಮ್ಮ ಶ್ರಮನೂ ಕೂಡ ಅಷ್ಟೇ ಇರುತ್ತೆ ಅಲ್ವಾ. ಶ್ರಮವನ್ನು ಪಟ್ಟಿದ್ರೆ ನೀವು ಖಂಡಿತವಾಗಿ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸ್ಕೊಳ್ಳೋಕೆ ಇಲ್ಲದೇ ಇಲ್ಲ. ಯಾಕೆಂದರೆ ಸುಲಭವಾಗಿ ಬರುವಂಥ ಮಾರ್ಗ ಅಲ್ಲ ನಿಮಗೆ ಈ ವರ್ಷ, ಖಂಡಿತವಾಗಿ ಶ್ರಮವನ್ನು ಪಡ್ತೀರಿ. ಆ ಶ್ರಮದಿಂದ ಆಲೋಚನೆಗಳನ್ನು ಜಾಸ್ತಿ ಹೆಚ್ಚಿಸ್ಕೊಂಡೆ ಅನಾರೋಗ್ಯ ಸಮಸ್ಯೆ, ಮಾನಸಿಕ ಒತ್ತಡ, ಸ್ಟ್ರೆಸ್ ಅನ್ನುವಂಥದ್ದು, ಆ್ಯಂಗ್ಸೈಟಿ ಅನ್ನೋದು ಅನ್ನೋದು ಹೆಚ್ಚಾಗ್ತದೆ. 2024ರಲ್ಲಿ ಎರಡನೆಯ ಭಾಗದಲ್ಲಿ ಆರೋಗ್ಯ ಸರಿ ಇಲ್ಲದೇ ಇದ್ದಿರೋ ಕಾರಣದಿಂದ ಮೀನರಾಶಿಯವರಿಗೆ ಹೆಚ್ಚು ಬಾಧೆ ಅನ್ನುವಂಥದ್ದನ್ನು ಪಡುವಂಥ ಅವಕಾಶಗಳಿರ್ತದೆ. ಇನ್ನು ಇನ್ನೇನಪ್ಪ ಅನ್ನೋದಾದರೆ ಗತಕಾಲದಲ್ಲಿ ನೋಡುವಂತಹ ಆರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗ್ತದೆ. ಇನ್ನೇನು ಅಂದರೆ ಈ ಹಿಂದೆ ನಿಮ್ಗೆ ಏನೇ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳಿದ್ರು ಅದೆಲ್ಲವೂ ನಿವಾರಣೆ ಆಗುತ್ತೆ 2024ರಲ್ಲಿ. ಈಗ ಬರುವಂತಹ ಹೊಸ ಸಮಸ್ಯೆಗಳು, ಅನಾರೋಗ್ಯ ಸಮಸ್ಯೆಗಳು ಬರುವಂಥದ್ದು ಅದು ರಾಹು ಕೇತು ಛಾಯಾಗ್ರಹಗಳ ಪ್ರಭಾವದಿಂದಾಗಿ ಅದು ಬರ್ತದೆ ಹೋಗ್ತದೆ. ಆ ಕಾಯಿಲೆಗಳು ನಿಮಗೆ ಪ್ರಾಣಹಾನಿ ಮಾಡುವಂತ ಕಾಯಿಲೆಗಳು ಆಗಿರೋದಿಲ್ಲ ಮೀನರಾಶಿಯವರಿಗೆ ಈ ವರ್ಷ. ಈ ವರ್ಷದಲ್ಲಿ ವಿವಾಹಿತರಿಗೆ ಚೆನ್ನಾಗಿದೆ, ಸಂತೋಷವಾಗಿರ್ತೀರಿ, ಕೆಲವು ಸಂತೋಷಗಳನ್ನು ಹೆಚ್ಚಿಸಿಕೊಳ್ಳುವಂತಹದ್ದಾಗ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ವಿಭೇದಗಳು ವಿರೋಧಗಳು ಅನ್ನುವಂತಹದ್ದು ಎದುರಿಸ್ತೀರಿ. ಕೆಲವು ಸಮಯಗಳಲ್ಲಿ ಮಾತ್ರವೇ ಆ ಒಂದು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ವೈವಾಹಿಕ ವಿಚಾರದಲ್ಲಿ ಈ ರಾಶಿಯವರಿಗೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ 2 ತಿಂಗಳು ಮಾತ್ರ ಕೆಲವು ವಿರೋಧಗಳನ್ನು ಹೆಚ್ಚಿಸ್ಕೊಳ್ತೀರಿ. ಚಿಕ್ಕ ಪುಟ್ಟ ವಿಷಯಕ್ಕೆ ಗಂಡ ಹೆಂಡತಿಯ ಮಧ್ಯೆ ವಾದ ವಿವಾದಗಳೆದ್ದಿ ಈ ರೀತಿಯಾದಂತಹ ಮಾನಸಿಕವಾದಂತಹ ಒಂದು ಮನಸ್ಪರ್ಧೆಗೆ ಏರ್ಪಾಡಾಗಿ ಈ ರೀತಿಯಾದಂಥ ಸಮಸ್ಯೆಗಳನ್ನು ಅನುಭವಿಸ್ತೀರಿ. ಆ ಸಮಯದಲ್ಲಿ ಮಾತ್ರವೇ ಮೀನರಾಶಿಯಲ್ಲಿರುವಂತಹವರಿಗೆ ಪ್ರೇಮಿಗಳಾಗಿದ್ದರೆ ಈ ವರ್ಷ ಖಂಡಿತ ಅಷ್ಟು ಅನುಕೂಲಕರವಾಗಿಲ್ಲ, ಆವರೇಜ್ ಆಗಿದೆ ಅಂತಲೇ ಹೇಳಬಹುದು. ಗತಕಾಲಕ್ಕೆ ಹೋಲಿಸಿದಾದರೆ ನಿಮಗೆ ಪ್ರೀತಿ ಪಾತ್ರರಿಂದ ಸ್ವಲ್ಪ ನೀವು ದೂರ ಆಗುವಂಥದ್ದಾಗ್ತದೆ. ಮನಸ್ತಾಪಗಳು ಹೆಚ್ಚಾಗಿ ಏನೋ ಒಂದು ಮಾತು ಬಂದು ಸ್ವಲ್ಪ ದೂರ ಆಗುವಂಥದ್ದಂತೂ ಅವಕಾಶಗಳಿದೆ. ಏನೋ ಜನವರಿಯಲ್ಲಿ ಮೀನರಾಶಿಯವರಿಗೆ ಪ್ರೇಮಿಗಳಿಗೆ ಸ್ವಲ್ಪ ಜಾಗೃತರಾಗಿರ್ಬೇಕಾಗುತ್ತೆ. ಯಾಕೆಂದರೆ ನಿಮಗೆ ಮನಸ್ಸಿನಲ್ಲಿ ಸ್ವಲ್ಪ ಇಷ್ಟ ಇದ್ದರೂ ಕೂಡ ಇಷ್ಟಲೇ ಇಲ್ಲದಲೇ ಇರುವಂಥದ್ದು, ಸ್ವಲ್ಪ ಏನೋ ಒಂದು ವಾದವಾದಗಳಾಗಿ ನಿಮ್ಮ ಮನಸ್ಸಿನಿಗೆ ನೋವು ಮಾಡಿಕೊಳ್ಳುವಂಥ ಅವಕಾಶಗಳಾಗುತ್ತೆ. ಆ ಘಟನೆ ಸ್ವಲ್ಪ ಸಮಯ ಕಂಟ್ರೋಲ್ ಆಗ್ತದೆ, ಆ ಸಮಸ್ಯೆಗಳು ಕೂಡ ಕಂಟ್ರೋಲ್ ಆಗಿ ಮುಂದೆ ಸರಿ ಹೋಗುವಂಥದ್ದಾಗ್ತದೆ. ಇನ್ನು ರಾಹುಕೇತುಗಳ ಪ್ರಭಾವದಿಂದ ವೈವಾಹಿಕ ಜೀವನದ ಮಧ್ಯೆ ಮಧ್ಯೆ ಕೆಲವು ಸಮಸ್ಯೆಗಳು ಬರ್ತದೆ. 2024 ಮೇ 1ನೇ ತಾರೀಕಿನಿಂದ ನಿಮ್ಮ ಕುಟುಂಬದ ಜೀವನದಲ್ಲಿ ಪರಿಸ್ಥಿತಿಗಳು ಅನ್ನೋದು ಬಹಳ ಚೆನ್ನಾಗಿರ್ತದೆ. ನಿಮ್ಮ ಬೆಳವಣಿಗೆ ನಿಮ್ಮ ಬೆಳವಣಿಗೆಗೆ ನಿಮ್ಮ ಕುಟುಂಬದವರ ಪ್ರೋತ್ಸಾಹ ಬೆಂಬಲ ಅನ್ನುವಂಥದ್ದು ದೊರೆಯುತ್ತದೆ ಈ ಒಂದು ಮೇ 1ರ ನಂತರದಲ್ಲಿ. ಈ ದೂರ ಹೋಗಿ ದೂರವಾಗಿರುವಂತಹ ಗಂಡ ಹೆಂಡತಿ, ಅಂದರೆ ಯಾರು ಡಿವರ್ಸ್ ಆಗಿನೋ ಅಥವಾ ಏನೋ ಒಂದು ಮನಸ್ತಾಪಗಳಾಗಿ ದೂರ ಆಗಿದ್ದರೂ ಕೂಡ ಅಂತಹ ಗಂಡ ಹೆಂಡತಿಯರು ಕೂಡ ಒಂದಾಗ್ತೀರಿ. ಮೇ 1ರ ನಂತರದಲ್ಲಿ ಒಂದಾಗುವಂಥದ್ದು ಮತ್ತೆ ಆರಿತದಂಥ ಒಳ್ಳೆಯ ಸಮಯ ಅಂತ ಕೂಡ ಬರುತ್ತದೆ. ಮೇ 1ರ ನಂತರ ಶುಭ ಕಾರ್ಯಗಳು ಮಾಡಲಿಕ್ಕೆ ಒಳ್ಳೆಯ ಸಮಯ ಆಗಿರ್ತದೆ ಮೀನರಾಶಿಯವ್ರಿಗೆ. ಹೊಸ ಮನೆ ಬದಲಾವಣೆ ಮಾಡಬೇಕು ಅನ್ನುವಂಥವ್ರಿಗೆ ಆನಂದ ಅನ್ನೋದು ಹೆಚ್ಚಾಗ್ತದೆ, ಒಳ್ಳೆಯ ಸಮಯ ಅನ್ನೋದು ಇದಾಗಿರ್ತದೆ. ನಿಮ್ಮ ಕನಸುಗಳನ್ನು ನೆರವೇರಿಸಿಕೊಳ್ಳುವಂತಹ ಸಮಯ ಇದಾಗಿರ್ತದೆ ಮೇ 1ರ ನಂತರದಲ್ಲಿ. ಸಮಾಜದಲ್ಲಿ ನಿಮ್ಮ ಕುಟುಂಬದ ಹೆಸರು, ಗೌರವ, ಮರ್ಯಾದೆಗಳು, ಕೀರ್ತಿ ಅನ್ನು ಹೆಚ್ಚಿಸಿಕೊಳ್ಳುವಂಥ ಕೆಲಸಗಳನ್ನು ಮಾಡ್ತೀರಿ ಮೀನರಾಶಿಯಲ್ಲಿ ಜನಿಸಿದಂಥವರು. ಇನ್ನು 2024ರಲ್ಲಿ ಫೆಬ್ರವರಿಯಿಂದ ಮಾರ್ಚ್ ಮಧ್ಯದಲ್ಲಿ ಈ 2 ತಿಂಗಳು ನಿಮಗೆ ಸ್ವಲ್ಪ ಸಂತಾನ ಆಗುವಂತಹ
ಆಲೋಚನೆಗಳಿರುವಂತವ್ರಿಗೆ ಸಂತಾನವಾಗ್ತದೆ. ಒಂದು ವೇಳೆ ನೀವು ಹೋರಾಟ ಮಾಡ್ತಾ ಇದ್ರೆ, ಈ ಒಂದು ಗ್ರಹಗಳ ಸ್ಥಾನದಿಂದಾಗಿ ಅವಸರ ಪಟ್ಟಿದ್ದೆ ಆದ್ರೆ ಈ ಒಂದು ಸಮಯದಲ್ಲಿ ಏನೋ ಸಂತಾನ ಖಂಡಿತವಾಗುತ್ತೆ. ಒಂದು ವೇಳೆ ನೀವು ಒಂಟಿಯಾಗಿದ್ರೆ, ಸಿಂಗಲ್ ಆಗಿರುವಂತವ್ರು ಏನಾದ್ರು ಆಗಿದ್ರೆ, ಯಾಕೆ ಈ ವಿಚಾರ ಹೇಳ್ತಾ ಇದೀವಿ ಅಂದ್ರೆ, ಗ್ರಹಸ್ಥಾನಗಳು ನಿಮಗೆ ವಿವೇಚನೆ ಮಾಡ್ಲಿಕ್ಕೆ ಬಿಡದಲ್ಲೇ ಅವಸರದಿಂದ ಅವಘಡವನ್ನ ಮಾಡ್ಕೊಳ್ಳುವಂತ ಸಂದರ್ಭಗಳಾಗ್ತದೆ. ವಿವಾಹಿತರಿಗೇನೋ ಸಂತಾನ ಫಲ ಇದೆ, ಸಂತಾನವಾಗುತ್ತೆ. ಸಿಂಗಲ್ ಆಗಿರೋರು ಅಂತ ಕತೆ ಸ್ವಲ್ಪ ಎಡವಟ್ಟಾಗುವಂತ ಸಂದರ್ಭಗಳಿರುವಂತಹದ್ದು. ನೀವು ಯಾವುದೇ ರೀತಿಯಾದಂತಹ ಒಂದು ಆಲೋಚನೆ ದುರಾಲೋಚನೆಗಳನ್ನ ಮಾಡಿ ಅವಸರ ಪಟ್ಟಿ ನೀವೇನಾದ್ರೂ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೆ ಆದ್ರೆ, ಈ ಸಂದರ್ಭದಲ್ಲಿ ಈ ಒಂದು ಮಾರ್ಚ್ ತಿಂಗಳಿನಲ್ಲಿ ಖಂಡಿತವಾಗಿ ನೀವು ಫೆಬ್ರವರಿಯಿಂದ ಮಾರ್ಚ್ನೊಳಗೆ ಸ್ವಲ್ಪ ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ಒಡೆತವನ್ನೇ ತಿಂತೀರಿ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರ್ಬೇಕಾಗತ್ತೆ. ಇನ್ನು ಮೀನರಾಶಿಯಲ್ಲಿ ವಿವಾಹವಾಗಬೇಕು ಅಂದ್ಕೊಳ್ಳೋರ್ಗೂ ಕೂಡ ಸಂತಾನ ಯೋಗ ಎರಡೂ ಕೂಡ ಈ ತಿಂಗಳಿನಲ್ಲಿದೆ. ಆದರೆ ಗ್ರಹಗಳ ಒಂದು ಸ್ಥಾನ ಅನ್ನೋದು ಅವಿವಾಹಿತರ ಜೀವನದಲ್ಲಿ ಜೀವನ ಸಂಗಾತಿಯ ಆಯ್ಕೆಯ ವಿಚಾರಗಳಲ್ಲಾಗಿರ್ಬೋದು ಅವಸರದ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಆದರೆ ಆರ್ದಂತಹ ಅವಕಾಶಗಳು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುವಂತಹ ನಿರ್ಧಾರ ಒಳ್ಳೆಯದಾಗಿರುತ್ತೆ ಹೊರತು, ನೀವೇನಾದರೂ ಅವಸರದಿಂದ ತೆಗೆದುಕೊಂಡಿದ್ದೆ ಆದರೆ ಅದು ಮುಂದೆ ಪಶ್ಚಾತ್ತಾಪ ಪಡುವಂತಹ ರೀತಿಯಾಗಿ ನಿಮಗೆ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. 2024 ಮೊದಲನೆಯ 3 ತಿಂಗಳು ಹಾಗೂ ಸೆಪ್ಟೆಂಬರ್ ಕೂಡ ಹಾಗೂ ಅಕ್ಟೋಬರ್ ಈ ಮಾಸಗಳಲ್ಲಿ ಬುಧ ಕನ್ಯಾ ರಾಶಿಯಲ್ಲಿ ಹೋಗ್ತಾನೆ. ಆವಾಗ ನಿಮಗೆ ವಿವಾಹದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಬಹಳ ಉತ್ತಮವಾದಂತಹ ಸಮಯ ಆಗಿರ್ತದೆ. ಈ ಒಂದು ಸಮಯದಲ್ಲಿ ನೀವು ತೆಗೆದುಕೊಳ್ಬಹುದು. ಆ ಸಮಯದಲ್ಲಿ ನೀವು ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಎಡವಟ್ಟಾಗುವಂಥದ್ದಾಗ್ತದೆ. ಹಾಗಾಗಿ ಇನ್ನು 2024 ಜೂನ್ 12 ಹಾಗೆಯೇ ಆಗಸ್ಟ್ 24 ಈ ಮಧ್ಯದಲ್ಲಿ ಮೀನರಾಶಿಯವರಿಗೆ ಪ್ರೇಮ ವಿವಾಹವಾಗುವಂಥ ಅವಕಾಶಗಳಿದೆ. ನಿಮಗೆ ಅವಕಾಶ ಎಲ್ಲಿ ಈ ವರ್ಷ ಅಂತೂ ನಿಮಗೆ ಅವಕಾಶಗಳು ಅನ್ನುವಂಥದ್ದು ನಿಮ್ಮ ಕಾಲ ಅಧೀನದಲ್ಲಿ ನಿಮ್ಮ ಕಾಲ ಬಳಿ ಬಂದು ಬಿದ್ದಿರ್ತವೆ. ಆರ್ತದಂಥದ್ದು ಆದಾಯದ ವಿಚಾರವಾಗಿ ಬಹಳ ಹೆಚ್ಚಿನದಾದಂತಹ ಅವಕಾಶಗಳಿರ್ತದೆ. ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ಅವಕಾಶಗಳು ಅನ್ನೋದು ಹೆಚ್ಚಿನ ಮಟ್ಟದಲ್ಲಿ ನಿಮ್ಮ ಕಾಲ್ ಬಳಿಯೇ ಬಂದು ಬಿದ್ದಿರ್ತದೆ. ಆರ್ದಿದಂಥ ಅದೃಷ್ಟ ಇರ್ತದೆ. ಆದರೆ ನೀವು ನಿರ್ಧಾರಗಳನ್ನು ಯಾವುದು ಬೇಕು ಅಂತ ಹೇಳಿ ಆಲೋಚನೆ ಮಾಡಿ ವಿಚಾರ ಮಾಡಿನೇ ಸ್ವಲ್ಪ ಎಡವಟ್ಟು ಮಾಡಿಕೊಳ್ಳದಲ್ಲೇ ಜಾಗ್ರತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಬಾಳ ಬಂಗಾರ ಆಗುತ್ತೆ. ಇಲ್ಲಾಂದ್ರೆ ಏನಾದರೂ ಒಂದು ಸಮಸ್ಯೆಗಳನ್ನು ಮಾಡಿಕೊಳ್ತೀರಿ. ಯಾಕೆಂದರೆ ಛಾಯಾಗ್ರಹವಾದಂತಹ ರಾಹು ಕೇತುಗಳ ಪ್ರತಿಕೂಲ ಪ್ರಭಾವ ನಿಮಗೆ ಆರಿತದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಮನಸ್ಸನ್ನು ಕೊಡ್ತಾರೆ ಅಂದರೆ ಆ ರೀತಿಯಾಗಿ ನಿಮಗೆ ಕೆಟ್ಟದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ನಿಮಗೆ ಮನಸ್ಸು ಮಾಡ್ತಾರೆ. ಆರಿತದಂತಹ ಮನಸ್ಸು ಬದಲಾವಣೆ ಇರೋದಕ್ಕೆ ಪರಿವರ್ತನೆ ಮಾಡ್ತಾರೆ. ಹಾಗಾಗಿ ಆ ಒಂದು ಪರಿಸ್ಥಿತಿಯನ್ನು ನೀವು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮದೇದಂತಹ ನಿರ್ಧಾರಗಳನ್ನು ನಿಮಗೆ ಬಾಳ ಸಂಗಾತಿಯನ್ನು ಪಡ್ಕೊಳ್ಳಿಕ್ಕಾಗಿರಬಹುದು, ಅದು ಸರಿನಾ ತಪ್ಪಾ, ಇವ್ರು ನನಗೆ ಅಡ್ಜಸ್ಟ್ ಆಗ್ತಾರಾ ಇಲ್ವಾ ಅಂತ ನೋಡಿ ನಿರ್ಧಾರ ಮಾಡಿ ನೀವು ಆಯ್ಕೆಯನ್ನು ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಎಡವಟ್ಟು ಮಾಡ್ಕೊಳ್ಳುವಂಥದ್ದಾಗ್ತದೆ. ಈ ರಾಶಿಯಲ್ಲಿರುವಂಥವ್ರಿಗೆ ರಾಹು ಇರೋದ್ರಿಂದಾಗಿ ವಿವಾಹಿತರಿಗೆ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು, ಸಂತೋಷ ಆಗದಲ್ಲೇ ಇರುವಂಥದ್ದಾಗ್ತದೆ. ಆ ಸಂದರ್ಭಗಳಲ್ಲಿ ಮಾತ್ರ ಆ 2 ಫೆಬ್ರವರಿ ಮಾರ್ಚ್ ನಿಮಗೆ ಆರೋಗ್ಯ ಸ್ವಲ್ಪ ಸಮಸ್ಯೆಗಳಾಗ್ತದೆ, ಮಾನಸಿಕ ಒತ್ತಡ ಹೆಚ್ಚುತ್ತದೆ. ರಾಹು ನಿಮ್ಮ ರಾಶಿಯಲ್ಲಿರೋದ್ರಿಂದಾಗಿ, ನಿಮ್ಮದೇದಂಥ ಸ್ವಂತ ರಾಶಿಯಲ್ಲಿರೋದ್ರಿಂದಾಗಿ ನೀವು ಸೋಮಾರಿಗಳಾಗ್ತೀರಿ. ಈ ವರ್ಷ ಸ್ವಲ್ಪ ಸೋಮಾರಿಗಳಾಗ್ತೀರಿ. ದುರಾಲೋಚನೆಗಳು, ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ರೀತಿಯಾಗಿ ರಾಹು ನಿಮ್ಮನ್ನು ಪ್ರೇರೇಪಿಸ್ತಾನೆ. ಹಾಗಾಗಿ ಜಾಗೃತರಾಗಿರಿ. 2 ಮನೆಯಲ್ಲಿ ಗುರು ಇರೋದ್ರಿಂದಾಗಿ ಏಪ್ರಿಲ್ವರೆಗೂ ಕೂಡ ಜೀರ್ಣಕ್ರಿಯೆ ಸಮಸ್ಯೆಗಳು, ಬೊಜ್ಜು ಹೆಚ್ಚಿಸಿಕೊಳ್ಳುವಂಥದ್ದು ಬಲವಾಗಿರೋದು ಈ ರೀತಿಯಾಗಿರುತ್ತದೆ. ಹಾಗೆಯೇ ಶನಿ 12 ಮನೆಯಲ್ಲಿ ಇರೋದ್ರಿಂದಾಗಿ ಸಮಸ್ಯೆಗಳಲ್ಲಿ ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆಗಳೇ ಆಗ್ತದೆ. ಆ ಒಂದು ಶನಿ 12 ಮನೆಯಲ್ಲಿ ಇರೋದ್ರಿಂದಾಗಿ ಅನುಕೂಲಕರವಾಗಿರೋದ್ರಿಂದಾಗಿ ಜೊತೆಗೆ ರಾಹು ಕೂಡ ಪ್ರತಿಕೂಲಕರವಾಗಿರೋದ್ರಿಂದಾಗಿ ಸ್ವಲ್ಪ ಆರೋಗ್ಯ ಸಮಸ್ಯೆಯಲ್ಲಿ ಪ್ರತಿಕೂಲ ಪರಿಸ್ಥಿತಿ ಇದೆ. ಇನ್ನು ಗತಕಾಲಕ್ಕಿಂತ ಈ ವರ್ಷ ಮೀನರಾಶಿಯವರಿಗೆ ಚೆನ್ನಾಗಿ ಸಂಪಾದನೆ ಮಾಡ್ತೀರಿ. ಅಂದರೆ ಏನಂದರೆ, ಏನು ಉಪಯೋಗವಿಲ್ಲ, ಕೆರಿಯರ್ ಪರವಾಗಿ ಸಮಸ್ಯೆಗಳು, ಆರೋಗ್ಯದ ಮೇಲೆ ಪ್ರಭಾವ ಸೂಚಿಸುವಂಥದ್ದು, ಪ್ರಾಣಹಾನಿ ಆಗುವಂಥ ಸಮಸ್ಯೆಗಳು ಇಲ್ಲಿದ್ರೂ ಟೆನ್ಷನ್ಸು, ಆಂಗ್ಸೈಟಿ, ಒತ್ತಡ ಅನ್ನುವಂಥದ್ದು, ಮಾನಸಿಕವಾದಂತಹ ನೆಮ್ಮದಿ ಇಲ್ಲದಲ್ಲೇ ನಿನ್ನೆ ಒಂದು ಡಿಪ್ರೆಷನ್ಗೆ ಹೋಗುವಂಥದ್ದು ಈ ರೀತಿಯಾಗುವಂಥದ್ದಾಗ್ತದೆ. ಏನು ಹಣ ಇದ್ದರೂ ಏನು ಪ್ರಯೋಜನ, ಈ ರೀತಿಯಾದಂತಹ ಒಂದು ಅನುಭವಿಸ್ಲಿಕ್ಕಾದಂತಹ ಮನಸ್ಥಿತಿ, ಆ ಸಂಪಾದನೆ ಮಾಡಿದಂಥ ಹಣವನ್ನು ಕೂಡ ಅನುಭವಿಸೋಕ್ಕಾಗದಲ್ಲೇ ಇರುವಂಥ ಮನಸ್ಥಿತಿ ಇದ್ದರೆ ಏನು ಬಂದರೂ ಏನು ಪ್ರಯೋಜನ ಇರೋದಿಲ್ಲ. ಹಾಗಾಗಿ ನಿಮ್ಮ ಕಾಲು ಕೆಳಗೆ ಪಾದದ ಬಳಿ ಇರುವಂತಹ
ಎಲ್ಲಾ ಅವಕಾಶಗಳನ್ನು ಕೂಡ ನೀವು ಸರಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಮಾತ್ರ ಅದು ಉತ್ತಮ ಫಲವನ್ನು ಕೊಡುವಂಥದ್ದು. ಈ ವರ್ಷ ನಿಮಗೆ ಕಾಲುಗಳಲ್ಲಿ ಅಥವಾ ಪಾದಗಳಲ್ಲಿ ಗಾಯ ಆಗುವಂಥ ಅವಕಾಶಗಳಿದೆ. ವಾಹನ ಚಲಾವಣೆ ಮಾಡುವಾಗ ಜಾಗೃತರಾಗಿರಬೇಕಾಗುತ್ತೆ. ಹಾಗೆಯೇ ಈ ಒಂದು ಸೀಸನ್ ಆಗಿ ಬರುವಂತಹ ವ್ಯಾಧಿಗಳು, ವಿಂಟರ್ ಸೀಸನಲ್ಲಿ ಬರುವಂತಹ ಕೆಮ್ಮು ನೆಗಡೆ, ಈ ಒಂದು ಮಳೆಗಾಲದಲ್ಲಿ ಬರುವಂಥದ್ದು ಏನಾದರೂ ಉಷ್ಣಕ್ಕೆ ಸಂಬಂಧಪಟ್ಟಂತಹದ್ದು ಅಥವಾ ಮಳೆಗಾಲದಲ್ಲಿ ಬರುವಂತಹ ಜ್ವರ, ಈ ರೀತಿಯಾದಂಥ ಸಮಸ್ಯೆಗಳು, ಸೀಸನ್ ವ್ಯಾಧಿಗಳು ಬರುವಂಥ ಅವಕಾಶಗಳಿರ್ತದೆ ಮೀನರಾಶಿಯವ್ರಿಗೆ. ಹಾಗಾಗಿ ಆ ಸಮಯಗಳಲ್ಲಿ ತಕ್ಕಂತಹ ಆಹಾರ ಪದ್ಧತಿಗಳನ್ನು ನೀವು ರೂಢಿ ಮಾಡಿಕೊಂಡ್ರೆ ಒಳ್ಳೆಯದು. ವ್ಯಾಪಾರಿಗಳಿಗೆ ಮಾತ್ರ, ಉದ್ಯೋಗಗಳಿಗೆ ವ್ಯಾಪಾರಿಗಳಿಗೆ ಈ ವರ್ಷ ತುಂಬ ಚೆನ್ನಾಗಿದೆ. ಪೂರ್ವಾಭಿವೃದ್ಧಿ ಆಗ್ತೀರಿ, ವಿಜಯವನ್ನು ಸಾಧಿಸ್ತೀರಿ, ಉದ್ಯೋಗದಲ್ಲಿ ಪ್ರಮೋಷನ್ ಸಿಗ್ತದೆ, ಉದ್ಯೋಗದಿಂದ ವಿದೇಶಕ್ಕೆ ಹೋಗುವಂಥ ಅವಕಾಶಗಳನ್ನು ಪಡ್ಕೊಳ್ತೀರಿ, ಅದ್ಭುತವಾದಂತಹ ಜಾಬ್ ಅವಕಾಶಗಳಿರ್ತದೆ, ನಿಮ್ಮ ಕೆರಿಯರ್ನಲ್ಲಿ ಏಳಿಗೆಯನ್ನು ನೋಡ್ತೀರಿ, ಸಂತೋಷವಾಗಿರುವಂತಹ ಸಂದರ್ಭಗಳು ಏರ್ಪಾಡಾಗ್ತದೆ. ಹಾಗೆಯೇ ನಿಮ್ಮ ಕೋವರ್ಕರ್ಗಳಿಂದ, ನಿಮ್ಮ ಸಹೋದ್ಯೋಗಿಗಳ ಜೊತೆಯಾಗಲಿ ಅಥವಾ ಮೇಲಧಿಕಾರಿಗಳ ಜೊತೆಯಾಗಲಿ ಮಾತನಾಡುವಾಗ, ಅವರ ಜೊತೆ ವ್ಯವಹರಿಸುವಾಗ ಸ್ವಲ್ಪ ಜಾಗೃತರಾಗಿರಿ. ಯಾಕೆ ಅಂದರೆ ಒಂದು ಸಂದರ್ಭದಲ್ಲಿ ನೀವು ಅವರ ಜೊತೆ ಒರಟಾಗಿ ಏನಾದರೂ ಮಾತನಾಡಿದರೆ ಅದೇ ಅವಕಾಶ, ಅದೇ ಒಂದು ಮಾತನ್ನು ಇಟ್ಕೊಂಡು ಸಂದರ್ಭಗಳಲ್ಲಿ ಬಂದಂತಹ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡು ನಿಮ್ಮನ್ನು ಕಂಟ್ರೋಲ್ ಮಾಡುವಂಥದ್ದು ಅಥವಾ ನಿಮ್ಮ ಮನಸ್ಸು ಮೇಲೆ ಕೆಟ್ಟ ಪರಿಣಾಮ ಬೀರುವ ಹಾಗೆ ಮಾತನಾಡುವಂಥದ್ದು, ನಿಮಗೆ ಟೆನ್ಷನ್ ಕೊಡುವ ರೀತಿಯಾಗಿ ಏನಾದರೂ ಒಂದು ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಕಂಟ್ರೋಲ್ ಆಗಿರಬೇಕು, ನಿಮ್ಮ ಆವೇಶಗಳನ್ನು, ನಿಮ್ಮ ಮಾತುಗಳನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. 2024 ಆರಂಭದಲ್ಲಿ ಶನಿಯ ಕಾರಣದಿಂದಾಗಿ ಕೆಲವು ಖರ್ಚುಗಳು ಹೆಚ್ಚಾಗ್ತದೆ. ಎರಡನೇ ಮನೆಯಲ್ಲಿ ಗುರು ಇರೋದ್ರಿಂದಾಗಿ ಹಣದ ಉಳಿತಾಯವನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡ್ತಾನೆ. ವಿದೇಶದಲ್ಲಿರುವವರಿಗೆ ಅವರ ಸ್ನೇಹಿತರಿಂದಾಗಲಿ ಬಂಧುಗಳಿಂದಾಗಲಿ ಬೆಂಬಲವನ್ನು ಪಡ್ಕೊಳ್ತೀವಿ. ಈ ವರ್ಷ ಹಣ ಹೆಚ್ಚಾಗಿ ಬರ್ತದೆ ಅಂತ ಹೇಳಿ ಸ್ಥಿರಾಸ್ತಿ, ಭೂಮಿ ಖರೀದಿ, ಗೃಹ ನಿರ್ಮಾಣ ಮಾಡುವಂತಹದ್ದು, ಈ ರೀತಿಯಾದಂತಹ ವಿಷಯಗಳಿಗೆ ಹಣ ಸಂಪಾದನೆ ಹೆಚ್ಚಾಗಾಗ್ತಿದೆ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗಬೇಡಿ. ಏನಾದರೂ ನೀವು ಹಣ ಹೆಚ್ಚಾಗಿದೆ ಅಂತ ಹೇಳಿ ಆಸೆ ಪಟ್ಟು ದುರಾಸೆ ಪಟ್ಟು ಹೆಚ್ಚಿನದಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೇ ಆದರೆ ಖಂಡಿತವಾಗಿ ಏಳನೇ ಮನೆಯಲ್ಲಿ ಕೇತು ಇರುವಂಥ ಕಾರಣದಿಂದಾಗಿ, 12ನೇ ಮನೆಯಲ್ಲಿ ಶನಿ ಇರುವಂಥ ಕಾರಣದಿಂದಾಗಿ ಹಣ ನಷ್ಟ, ಧನ ನಷ್ಟ, ನೀವೇನೇ ಖರೀದಿ ಮಾಡಿದ್ರೂ ಇದೆಲ್ಲ ನಷ್ಟ ಆಗುತ್ತದೆ. ಹಾಗಾಗಿ ಸ್ವಲ್ಪ ಈ ಒಂದು ಮೂರನೆಯ ಮನೆಯಲ್ಲಿ ಗುರು, ರಾಹು ಇದ್ದಾನೆ ಸ್ವಂತ ಮನದಲ್ಲಿ, ಏಳನೇ ಮನೆಯಲ್ಲಿ ಕೇತು, ಶನಿ 12ನೇ ಮನೆಯಲ್ಲಿ ಇರೋದರಿಂದಾಗಿ ಎಲ್ಲ ಗ್ರಹ ಸ್ಥಿತಿಗಳನ್ನು ನೋಡಿದ್ರೆ ಗುರು ನಿಮಗೆ ಅನುಕೂಲಕರವಾಗಿದ್ದಾನೆ, ಉಳಿದಂತಹ ಗ್ರಹಗಳು ಅಷ್ಟು ಅನುಕೂಲಕರವಾಗಿರೋದಿಲ್ಲ. ರಾಹುಸ್ಥಾನ ಸರಿ ಇಲ್ಲದಿದ್ದಾಗ ಸರಿ ಇಲ್ಲದಂಥ ಸಂಚಾರದಿಂದಾಗಿ ಹೆಚ್ಚು ಖರ್ಚುಗಳು ಮಾಡುವಂಥ ಅವಕಾಶಗಳಾಗ್ತದೆ. ಆರ್ಥಿಕದಂತಹ ಸ್ಥಿತಿ, ನಿಮಗೆ ನಿರ್ಧಾರಗಳ ಮೇಲೆ ನಿಯಂತ್ರಣ ಇರದಂಥ ಅವಕಾಶಗಳು ನಿಮ್ಮ ಕಾಲ ಬಳಿಯಲ್ಲೇ ಬಂದು ಬಿದ್ದಿದ್ರು ಅದನ್ನು ನೀವು ಕಣ್ಗೊತ್ಕೊಂಡು ಎತ್ಕೋಬೇಕು. ಇಲ್ಲಾಂದರೆ ನೀವು ನಿರ್ಧಾರಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಆಯ್ಕೆ ಮಾಡುವಂಥ ವಿಚಾರದಲ್ಲಿ ಜಾಗೃತಿಯನ್ನು ವಹಿಸಬೇಕು. ಒಳ್ಳೆಯ ಫಲಿತಾಂಶಗಳನ್ನೇನೋ ಪಡ್ಕೊಳ್ತೀರಿ. ಕೈ ತುಂಬ ಹಣ ಇದೆ ಅಂತ ಹೇಳಿ ಈ ವರ್ಷ ಪೂರ್ತಿ ಅತಿ ಆಸೆ ಪಟ್ಟು ಹಣವನ್ನು ಖರ್ಚು ಮಾಡಿದರೆ ನಷ್ಟವಾಗ್ತದೆ ಹೊರತು ಪ್ರಯೋಜನವಿಲ್ಲ. ಹಾಗಾಗಿ 2 ನೀವು ಆಲೋಚನೆ ಮಾಡಿ ನಿರ್ಧಾರವನ್ನು ಮಾಡಿ, ಯಾವುದೇ ಒಂದು ವಿಚಾರದಲ್ಲಿ, ಆರ್ಥಿಕ ಪರವಾಗಿರ್ಬೋದು, ವಿವಾಹ ಪರವಾಗಿರ್ಬೋದು, ವಿದ್ಯಾ ಪರವಾಗಿರ್ಬೋದು, ಉದ್ಯೋಗ ವ್ಯಾಪಾರ ಎಲ್ಲ ಪರವಾಗಿಯೂ ಕೂಡ ನೀವು 2 ಯೋಚನೆ ಮಾಡಿ ನೀವು ನಿರ್ಧಾರನ ತೆಗೆದುಕೊಳ್ಬೇಕು. ಈ ವರ್ಷ ಅತ್ತೆ ಮಾವರ ಕಡೆಯಿಂದ ನಿಮಗೆ ಪೂರ್ವಾರ್ಜಿತ ಆಸ್ತಿ ಬರುವಂತಹ ಸೂಚನೆಗಳು ಕಾಣಿಸ್ತಾ ಇದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳುವಂಥದ್ದು ಮಾಡಿ. ಇವಾಗ ನೀವೇ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗಬೇಡಿ. ಭೂಮಿ ಅಥವಾ ವಾಹನ ಖರೀದಿ, ಅಪಾರ್ಟ್ಮೆಂಟ್ ಅಥವಾ ಮನೆ, ಈ ರೀತಿಯಾದಂಥದ್ದು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಈ ವರ್ಷ ಖಂಡಿತ ಮಾಡೋಕೆ ಹೋಗಬೇಡಿ. ನಷ್ಟವನ್ನು ಅನುಭವಿಸ್ತೀರಿ, ಸ್ವಲ್ಪ ಸೇವಿಂಗ್ ಮಾಡಿ ಎಲ್ಲಾದರೂ ಎತ್ತಿಟ್ಕೊಳ್ಳಿ, ಬರುವಂಥ ನೆಕ್ಸ್ಟ್ ವರ್ಷದಲ್ಲಿ ಹೇಗಿದೆ ಅಂತ ನೋಡಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳಿತಾಗುತ್ತೆ. ಈ ರೀತಿಯಾಗಿದೆ ಈ ಒಂದು ಮೀನರಾಶಿಯವರ ಒಂದು ವರ್ಷ ಭವಿಷ್ಯ ಅನ್ನೋದು 2024 ವರ್ಷ ಭವಿಷ್ಯ. ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂಥ ವರ್ಷ ಭವಿಷ್ಯ, ಮಾಸ ಭವಿಷ್ಯಗಳನ್ನು ನಿಮ್ಮ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ವರ್ಷದ ಶುಭಾಶಯಗಳು.